ಎಲ್ಲರಿಗೂ ನಮಸ್ಕಾರ. ಈಗ ನಾನು ನಿಮಗೆ ಹೇಳಿದೆ, ಈ ಒಂದು ವಾರದಿಂದ ಏನಪ್ಪ ಅಂದರೆ ಒಂದು ಎರಡು ಹುಲ್ಲನ್ನು ಬೆಳೆದ್ಬಿಟ್ಟು ನಾವು ತಿಂಗಳಿಗೆ 20,000 ಗಳಿಸ್ಬಹುದು ಅಂತ. ಆ ಹುಲ್ಲುಗಳಲ್ಲಿ ಮೊದಲನೇದಾಗಿ ಬರುವುದು ಈ ಚಿತ್ರದಲ್ಲಿ ತೋರಿಸಿದ ಹಾಗೆ ಸಿ, ಇದು ಹೆಡ್ಜ್ ಲೂಸರ್ನ್ ಅಂತ ಕರಿತೀವಿ. ಎರಡನೇದಾಗಿ ಬರೋದು ಕುದುರೆ ಮೆಂತೆ, ಇದು ಕುದುರೆ ಮೆಂತೆ. ಓಕೆ, ಸೊ ಕುದುರೆ ಮೆಂತೆ ಮತ್ತು ಹೆಡ್ ಲೂಸರ್ನ್ ಎರಡನ್ನೂ ಬೆಳೆದುಬಿಟ್ಟು ತಿಂಗಳಿಗೆ 20,000 ರೂಪಾಯಿಗಳನ್ನು ನೀವು ಯಥೇಚ್ಛವಾಗಿ ನಿರ್ದಿಷ್ಟವಾಗಿ ಗಳಿಸಬಹುದು. ಸೊ ಈ ಹುಲ್ಲುಗಳಲ್ಲಿ ಆಯುರ್ವೇದಿಕ್ ಗುಣಲಕ್ಷಣ, ಔಷಧೀಯ ಗುಣಲಕ್ಷಣಗಳಿರುವುದರಿಂದ ಇವುಗಳೇನಪ್ಪ ಅಂದರೆ ಯಥೇಚ್ಛವಾಗಿ ಔಷಧಿಗಳ ತಯಾರು ಮಾಡೋದಕ್ಕೆ, ಆಮೇಲೆ ಆಹಾರ ಪದಾರ್ಥಗಳನ್ನ ತಯಾರು ಮಾಡೋದಕ್ಕೆ, ಆಮೇಲೆ ಸೌಂದರ್ಯವರ್ಧಕಗಳನ್ನು ತಯಾರು ಮಾಡೋದಕ್ಕೆ ಕೂಡ ಬಳಸಲಾಗ್ತದೆ. ಆಮೇಲೆ ಇದರಲ್ಲಿ 20% ಪ್ರೋಟೀನ್ ಇರೋದ್ರಿಂದ ಇದನ್ನೇನಪ್ಪ ಅಂತಂದರೆ ಒಣಗಿಸಿ ಡ್ರೈ ಮಾಡಿದರೂ ಕೂಡ ಪರ್ಚೇಸ್ ಮಾಡ್ತಾರೆ. ಇದು 2.5 ಅಡಿ ಎತ್ತರ ಬೆಳೀತದೆ. ಸೊ ಈ ಥರ ಇಲ್ಲಿ ಕಾಣ್ತಿದ್ದಿಲ್ಲ ಹೂವು, ಈ ಥರ ಹೂವು ಆದಮೇಲೆ ಏನಪ್ಪ ಅಂತಂದರೆ ಇದರ ಬೀಜನೂ ಕೂಡ ನೀವು ಬಿತ್ತನೆ ಮಾಡಿ ಮಾರಾಟ ಮಾಡಬಹುದು. ಸೊ ಇದ್ರ ಬೀಜನೂ ಕೂಡ ನೀವು ಬಿತ್ತನೆ ಮಾಡಿಬಿಟ್ಟು ಮಾರಾಟ ಮಾಡಬಹುದು. ಸೊ ಈ ವ್ಯವಸಾಯ ವ್ಯವಸ್ಥಿತವಾಗಿ ಒಂದು ಸಾರಿ ಬಿತ್ತನೆ ಮಾಡಿದರೆ ಮುಂದಿನ 5 ವರ್ಷಗಳ ಕಾಲ ಕಟಾವು ಬರ್ತಿದ್ದೆ. ಇಲ್ಲ ಫಸ್ಟ್ ತಿಳ್ಕೊಳ್ಳಿ, ದೀಸ್ ಆರ್ ದಿ ಮಲ್ಟಿ ಕ್ರಾಪ್ ಸೀಡ್ಸ್, ಏನಪ್ಪ ಅಂದರೆ ಬಹುವಾರ್ಷಿಕ ಹುಲ್ ಉತ್ಪಾದನಾ ತಳಿಗಳು. ಒಂದು ಸಾರಿ ಬಿತ್ತನೆ ಮಾಡಿದರೆ ಮುಂದಿನ 5 ವರ್ಷಗಳ ಕಾಲ ನಿಮಗೆ ಸತತವಾಗಿ ಹುಲ್ಲನ್ನು ಉತ್ಪಾದನೆ ಮಾಡಿ ಕೊಡುವಂತಹ ತಳಿಗಳು. ಓಕೆ, ಆಮೇಲೆ ಉತ್ತಮ ರೋಗ ನಿರೋಧಕ ಅಂಶಗಳು ಇರೋದ್ರಿಂದ. ಆ್ಯಕ್ಚುಲಿ ಇದು ನೋಡಿ, ಈ ಕುದುರೆ ಮೆಂತೆ ಏನಪ್ಪ ಅಂದರೆ ದಿನಾ ಬೆಳಗ್ಗೆ BP ಪೇಷಂಟು ಮತ್ತು ಶುಗರ್ ಪೇಷಂಟು ಏನಪ್ಪ ಅಂದರೆ ಹಸಿಯಾಗಿ, ಇದಕ್ಕೆ ಯಾವುದು ಕೆಮಿಕಲ್ ಸ್ಪ್ರೇ ಮಾಡೋಂಗಿಲ್ಲ, ಹಸಿಯಾಗಿ ಹಾಗೆ 4 ಎಲೆ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಅವ್ರ ಶುಗರ್ ಲೆವೆಲು ಮತ್ತು BP ಲೆವೆಲು ನಾರ್ಮಲ್ ಸ್ಟೇಜಿಗೆ ಬಿಡುತ್ತದೆ. ಇದನ್ನು ತಜ್ಞ ವೈದ್ಯ ವಿಜ್ಞಾನಿಗಳು ಪರೀಕ್ಷೆ ಮಾಡಿಬಿಟ್ಟು ಅಡ್ವೈಸ್ ಮಾಡ್ತಿರೋದು, ಇದು ನಾನು ಹೇಳ್ತಿರೋದಲ್ಲ. ಓಕೆ, ಸೊ ಇದಕ್ಕೆ ಇಂಗ್ಲೀಷಲ್ಲಿ ಆಲ್ಫಾ ಆಲ್ಫಾ ಅಂತಲೂ ಕೂಡ ಕರೀತಿದ್ದಾರೆ. ಓಕೆ, ಕರೀತಾರೆ. ಓಕೆ, ಸೊ ಈ ಬಿತ್ತನೆ ವಿಧಾನ ಕೆಲವೊಬ್ರು ಹಿಂಗೆ ಎರಚಿಬಿಡ್ತಾರೆ, ಒಂದು ಸರಿ ಎರಡು ಸರಿ ಬರ್ತು ಬಿಡ್ತಾರೆ, 5 ವರ್ಷದ ತನಕ ಸತತವಾಗಿ ಹುಲ್ಲು ಬರೋದಿಲ್ಲ ಇದು. ಸೊ ಅದಕ್ಕೆ ನಾನು 5 ಎಕರೆ ಜಮೀನಲ್ಲಿ ಏನಪ್ಪ ಅಂದರೆ ಇದನ್ನು ಬೆಳೆದುಬಿಟ್ಟು ಇದನ್ನು ವೈಜ್ಞಾನಿಕವಾಗಿ 5 ವರ್ಷಗಳವರೆಗೆ ಯಾವ ಥರ ನಾವು ಪುನಃ ಕಟಾವ್ಗೆ ಬರುವ ಹಾಗೆ ನಾವೇನಪ್ಪ ಅಂದರೆ ನೋಡಿಕೊಳ್ಳುವುದರ ಬಗ್ಗೆ ನಾನೇನು ಮಾಡ್ತೇನೆ ನಿಮಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮದಲ್ಲಿ ಹೇಳ್ಕೊಡ್ತೇನೆ. ಇದರಿಂದ ಕೂಡ ನೀವು ಸ್ವಂತ ಸ್ವಾವಲಂಬ ಆದಾಯವನ್ನು ಗಳಿಸಬಹುದು. 100ಕ್ಕೆ 100ರಷ್ಟು ಬನ್ನಿ, ತರಬೇತಿಗೆ ಭಾಗವಹಿಸಿ, ಆಮೇಲೆ ಹೇಳಿ. ಆಗೋದೇ ಇಲ್ಲ. ಈಗ ದಾವಣಗೆರೆ ಮತ್ತು ತುಮಕೂರಿಂದ ಇಬ್ಬರು ಬಂದಂಥ ರೈತರು ಏನಪ್ಪ ಅಂದರೆ ಅದಕ್ಕೆ ಆಕರ್ಷಣೆಗಾಗಿಬಿಟ್ಟು ಹೇಳಿದ್ದನ್ನೆಲ್ಲ ಒಪ್ಕೊಂಡು ಅವ್ರು ಏನಪ್ಪ ಅಂದರೆ ಈಗ ಆಲ್ರೆಡಿ ಹುಲ್ಲನ್ನು ಬಿತ್ತನೆ ಮಾಡೋದಕ್ಕೆ ನಮ್ಮ ಹತ್ರ ಸೀಡ್ ಪರ್ಚೇಸ್ ಮಾಡಿ ಏನಪ್ಪ ಅಂದರೆ ಬಿತ್ತನೆ ಆರಂಭ ಮಾಡಿದ್ದಾರೆ. ಓಕೆ, ಅದಕ್ಕೆ ಅಸ್ಯೂರೆನ್ಸು ಕೂಡ ಕೊಡಲಾಗ್ತದೆ. ಸೊ ತರಬೇತಿಗೆ ಬಂದರೆ ನಿಮಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡಲಾಗ್ತದೆ. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಉತ್ತಮ ಗುಣಮಟ್ಟದ ಮಾಹಿತಿಯಾಗಿರಬಹುದು ಅಥವಾ ಮೊಲ ಸಾಕಾಣಿಕೆ ಸಂಬಂಧಪಟ್ಟಂಗೆ ಇನ್ನೂ ಹೆಚ್ಚಿನ ವಿವರಗಳನ್ನಾಗಿರ್ಬೋದು ಪ್ರತಿದಿನ ಕೊಡ್ತಾ ಹೋಗ್ತೀನಿ. ನೀವೇ ನೋಡ್ತಿರ್ಬೋದು ಈ ಒಂದು ತಿಂಗಳಲ್ಲಿ ನೀವು ಗಮನಿಸ್ಬೋದು ಯಾವುದೇ ರೀತಿಯ ಇಲ್ಲಸಲದ ವೀಡಿಯೋಗಳನ್ನ ಹಾಕ್ತಾ ಇಲ್ಲ. ಎಷ್ಟು ಎಸೆನ್ಷಿಯಲ್ ಇನ್ಫಾರ್ಮೇಷನ್ ಕೊಡಬೇಕು ಅದನ್ನ ಏನಪ್ಪ ಅಂದರೆ ನಾನು ಈ ನನ್ನ ಚಾನಲ್ ಮುಖಾಂತರ ರೈತರಿಗೆ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಸಬ್ಸ್ಕ್ರೈಬ್ ಆಗಿ 100% ಯು ಕ್ಯಾನ್ ಗೆಟ್ ದ ಲಾಟ್ ಆಫ್ ಗುಡ್ ಇನ್ಫಾರ್ಮೇಷನ್ ಫ್ರಮ್ ಮೈ ಚಾನಲ್. ಥ್ಯಾಂಕ್ ಯು.